DMW, the video streaming app. Download now. ಓಕೆ ಹೇಳಿ ಲಂಕೆ ಫುಲ್ ಸುಸ್ತಾಗಿದ್ದೀರ ಹೌದು ಬೆಳಗಿಂದ ಪ್ರೆಸ್ ಮೀಟು ಆಡಿಯೋ ಲಾಂಚು ಕೊಟ್ಟು ಕೊಟ್ಟು ಸುಸ್ತಾಗಿದ್ದೀನಿ ಬಟ್ ಐ ಆಮ್ ಹ್ಯಾಪಿ ಆಲ್ಸೋ ಟು ಡೂ ದಿಸ್ ಎಷ್ಟೊಂದು ಟೈಮ್ ಮನೇಲಿ ಕೂತು ಇವಾಗ ಇಷ್ಟೊಂದು ಟಯರ್ಡ್ ಆಗೋದು ಕೆಲಸ ಮಾಡೋದು ಖುಷಿ ಕೊಡುತ್ತೆ ಹೌದು ಹೌದು ಸೊ ಐ ಆಮ್ ಹ್ಯಾಪಿ ಆ್ಯಕ್ಚುಲಿ ಐ ಆಮ್ ಹ್ಯಾಪಿ ಟು ಬಿ ಟಯರ್ಡ್ ಓಕೆ ಲಂಕೆ ರಿಲೀಸ್ ಆಗ್ತಾ ಇದೆ ಏನು ನಿರೀಕ್ಷೆಗಳ ಜನ ಇಟ್ಕೋ ಸಾರಿ ನಿರೀಕ್ಷೆಗಳು ಏನು ಅಂದರೆ ಅಫ್ಕೋರ್ಸ್ ಇದು ಆಲ್ರೆಡಿ ಹೇಳ್ದಂಗೆ ಒಂದು ಔಟ್ ಆ್ಯಂಡ್ ಔಟ್ ಪ್ರಾಪರ್ ಫ್ಯಾಮಿಲಿ ಎಂಟರ್ಟೈನಿಂಗ್ ಕಮರ್ಷಿಯಲ್ ಮೂವಿ ಇದು ಇಲ್ಲ ಅಂತಿಲ್ಲ ಅದರಲ್ಲಿ ಪ್ರೀತಿ ಇದೆ ಆಮೇಲೆ ಮ್ಯೂಸಿಕ್ ಇದೆ ಆಮೇಲೆ ಫೈಟ್ ಇದೆ ಮಾಸ್ ಇದೆ ಕಾಮಿಡಿ ಇದೆ ರೊಮ್ಯಾನ್ಸ್ ಇದೆ ಗ್ಲ್ಯಾಮರ್ ಕೋಷಂಟ್ ಇದೆ ಆಮೇಲೆ ಏನೇನು ಹೇಳೋದು ಸೆಂಟಿಮೆಂಟ್ಸ್ ಇದೆ ಐ ಥಿಂಕ್ ಎವ್ರಿಥಿಂಗ್ ದೇರ್ ಇಸ್ ಲಾಟ್ ಆಫ್ ಎಲಿಮೆಂಟ್ಸ್ ಈ ಸಿನಿಮಾದಲ್ಲಿದೆ ನೀವು ಫ್ರೆಂಡ್ಶಿಪ್ನ ನೋಡ್ಬೋದು ಪ್ರೀತಿನ ನೋಡ್ಬೋದು ಹೇಟ್ರೆಡ್ನ ನೋಡ್ಬೋದು ಸೆಂಟಿಮೆಂಟ್ಸ್ನ ನೋಡ್ಬೋದು ಸೊ ಐ ಥಿಂಕ್ ಈ ಒಂದು ಪ್ಯಾಂಡಮಿಕ್ ಮುಗಿಸ್ಕೊಂಡು ಜನರಿಗೆ ಒಂದು ಒಳ್ಳೆ ಸಿನಿಮಾ ನೋಡಬೇಕು ಒಂದು ಎಂಟರ್ಟೈನಿಂಗ್ ಸಿನಿಮಾ ನೋಡಬೇಕು ಅಂದರೆ ಐ ಥಿಂಕ್ ದಿಸ್ ಇಸ್ ದ ಬೆಸ್ಟ್ ಫಿಲ್ಮ್ ಟು ವಾಚ್ ನಾಟ್ ಬಿಕಾಸ್ ನಾನು ಆ ಸಿನಿಮಾ ಪಾರ್ಟ್ ಆಗಿದೆ ಅಂತಲ್ಲ ಬಟ್ ಅದರ್ವೈಸ್ ಆಲ್ಸೋ ವೆನ್ ಐ ಸಿ ಓವರ್ ಆಲ್ ಇಟ್ಸ್ ಅ ಕಂಪ್ಲೀಟ್ ಪ್ಯಾಕೇಜ್ ಸೊ ಫುಲ್ಲಿ ಲೋಡೆಡ್ ಹೌದು ಫುಲ್ಲಿ ಲೋಡೆಡ್ ಆ್ಯಂಡ್ ನೀವೇ ನೋಡ್ದಂಗೆ ತುಂಬ ಮಲ್ಟಿ ಸ್ಟಾರ್ ಸಿನಿಮಾ ಇದು ಐ ಥಿಂಕ್ ಒಂದು 20 ಆ್ಯಕ್ಟರ್ಸ್ಗಳು ಅಂದರೆ ಸೀನಿಯರ್ ಆ್ಯಕ್ಟರ್ಸ್ಗಳು ಎಲ್ಲ ಇದ್ದಾರೆ ಇದರಲ್ಲಿ ತುಂಬ ಜನವನ್ನು ನಾವು ರಿವೀಲ್ ಕೂಡ ಮಾಡಿಲ್ಲ ಎಷ್ಟೋ ಜನ ಇದ್ದಾರೆ ಬಿಕಾಸ್ ದೇರ್ ಇಸ್ ಡಿಫ್ರೆಂಟ್ ಡಿಫ್ರೆಂಟ್ ಎಪಿಸೋಡ್ಸ್ ಸಿನಿಮಾದಲ್ಲಿ ಸೊ ತುಂಬ ಬ್ಯೂಟಿಫುಲ್ ಆಗಿ ಬಂದಿದೆ ತುಂಬ ಏನು ಹೇಳೋದು ಎಂಟರ್ಟೈನಿಂಗ್ ಆಗಿದೆ ಸೊ ಐ ಥಿಂಕ್ ಜನರು ಬಂದ್ಬಿಟ್ಟು ಥಿಯೇಟ್ರಲ್ಲಿ ನೋಡಲೇಬೇಕು ಅನ್ಸುತ್ತೆ ಆ್ಯಂಡ್ ದೇ ವಿಲ್ ನಾಟ್ ಬಿ ಡಿಸಪಾಯಿಂಟೆಡ್ ಓಕೆ ಇಲ್ಲಿ ರಾಮ ರಾವಣ ಎಲ್ಲ ಇದ್ದಾರೆ ನೀವು ಏನು ಪಾತ್ರ ಅದರಲ್ಲಿ ಸೀತೆ ಯಾರು ರಾಮ ಯಾರು ರಾವಣ ಯಾರು ಸೊ ಐ ನೋ ಇದೇನಪ್ಪ ಲಂಕೆ ಅಂತ ಹೇಳಿದಾಗ ಅಫ್ಕೋರ್ಸ್ ರಾಮ ರಾವಣ ಈ ಥರಲ್ಲ ಹನುಮಂತ ಈ ಥರಲ್ಲ ಒಂದು ಆಸ್ಪೆಕ್ಟ್ ಇದ್ದೇ ಇರುತ್ತೆ ಅಂತ ಅಫ್ಕೋರ್ಸ್ ಇದರಲ್ಲೂ ಕೂಡ ಇದೆ ಬಟ್ ಇದರಲ್ಲಿ ಒಬ್ಬರು ರಾಮ ಒಬ್ಬರು ರಾವಣ ಒಬ್ಬರು ಸೀತೆ ಅಂತ ಹೇಳೋಕ್ಕಿಂತ ಐ ಥಿಂಕ್ ಇಟ್ಸ್ ಅ ಸ್ಟೋರಿ ವೇರ್ ಇವಾಗ ನಂದು ನನ್ನ ಕ್ಯಾರೆಕ್ಟ್ರಲ್ಲಿ ಡಿಫ್ರೆಂಟ್ ಎಮೋಷನ್ಸ್ ಇದೆ ವೇರಿಯೇಷನ್ಸ್ ಇದೆ ಅಂದರೆ ಸ್ಟಾರ್ಟಿಂಗಲ್ಲಿ ಒಂದು ಇರೋದು ಕತೆ ಹೋಗ್ತಾ 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 ಇಂಟೆನ್ಸಿಟಿ ನನ್ನ ಕ್ಯಾರೆಕ್ಟರ್ ಇಂಟೆನ್ಸಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಪ್ರಾಬ್ಲಿ ಇನಿಷಿಯಲ್ ಸ್ಟೇಟಲ್ಲಿ ಸಿನಿಮಾ ಶುರುವಾದಾಗ ನನ್ನ ಸೀತೆ ಥರ ನೋಡಿದ್ರೆ ಹೋಗ್ತಾ ಹೋಗ್ತಾ ಬಿಕಾಸ್ ಆ ಸಿಚುವೇಶನ್ ಬಂದಾಗ ನಮಗೆ ಒಂಥರ ಸ್ಟ್ರಗಲ್ಸ್ ಬಂದಾಗ ಪ್ರಾಬ್ಲಮ್ಸ್ ಬಂದಾಗ ಅದನ್ನ ಫೇಸ್ ಮಾಡೋ ಧೈರ್ಯ ಕೂಡ ತೋರಿಸೋದ್ರಿಂದ ರಾವಣನ ಕ್ಯಾರೆಕ್ಟರ್ ಥರನೂ ಅದರಲ್ಲಿ ಬರ್ಬೋದು ಸೊ ಯೋಗಿದು ನೋಡಿದ್ರು ಅಷ್ಟೇ ರಾಮನ್ ಕ್ಯಾರೆಕ್ಟ್ರು ಇದೆ ರಾವಣನ ಕ್ಯಾರೆಕ್ಟ್ರು ಇದೆ ಸಿಚುವೇಶನ್ಗೆ ಬಂದಂಗೆ ಸೊ ದೇರ್ ಆರ್ ಸೀ ನನ್ನ ಸ್ಟಾರ್ಟಿಂಗಲ್ಲಿ ನನ್ನ ಎಷ್ಟು ಇನ್ನೋಸೆಂಟ್ ಆಗಿ ಎಷ್ಟು ಒಂಥರ ವೆರಿ ನೈಸ್ ಗರ್ಲ್ ಅಫ್ಕೋರ್ಸ್ ದಟ್ಸ್ ಮೈ ಕ್ಯಾರೆಕ್ಟರ್ ಬಟ್ ದೆನ್ ಏನಾದರೂ ಪ್ರಾಬ್ಲಮ್ಸ್ ಬಂದಾಗ ಸ್ಟ್ರಗಲ್ಸ್ ಬಂದಾಗ ಅದನ್ನ ಫೇಸ್ ಮಾಡೋ ಧೈರ್ಯನೂ ಇದೆ ಸೊ ದೆರ್ ಇಸ್ ಅ ಫೈಟ್ ಸೀಕ್ವೆನ್ಸ್ ಆಲ್ಸೋ ಫಾರ್ ಮೀನ್ ಫಿಲ್ಮಲ್ಲಿ ಬಿಕಾಸ್ ನಾನು ಇಂಟ್ರೆಕ್ಷನ್ ನೋಡಿದಾಗ ನೋ ಇವ್ರಿಗೆ ಇವ್ರು ತುಂಬ ಒಂಥರ ಪಾಪದ ಹುಡುಗಿ ಈ ಥರ ಇರುತ್ತೆ ಬಟ್ ಆ ಸಿಚುವೇಶನ್ ಬಂದಾಗ ಹೇಗೆ ಅದನ್ನ ಇಂಟೆನ್ಸಿಟಿಯಲ್ಲಿ ಫೇಸ್ ಮಾಡ್ಬೋದು ಅಂತ ಹೇಳೋಕ್ಕೆ ಒಂದು ವೇರಿಯೇಷನ್ ಕೂಡ ಇದೆ ಸೊ ಐ ಥಿಂಕ್ ಎಲ್ಲ ಕ್ಯಾರೆಕ್ಟ್ರಲ್ಲೂ ರಾಮಂದು ಒಂದು ಫೇಸ್ ಇದೆ ರಾವಣಂದು ಒಂದು ಫೇಸ್ ಇದೆ ಅದರಲ್ಲಿ ಡೆಫಿನೆಟ್ಲಿ ತುಂಬ ಚೆನ್ನಾಗಿತ್ತು ಅವ್ರ ಜೊತೆ ವರ್ಕ್ ಮಾಡೋದು ಮೋಸ್ಟ್ಲಿ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ವಾಸ್ ಅ ವೆರಿ ಕಂಫರ್ಟೇಬಲ್ ಅವ್ರ ಜೊತೆ ವರ್ಕ್ ಮಾಡಬೇಕು ಈಸ್ ವೆರಿ ಫ್ರೆಂಡ್ಲಿ ಅಂದರೆ ಹೆಸಿಟೇಷನ್ ಅನ್ನೋದಿಲ್ಲ ಬಟ್ ನನಗೇನಾದರೂ ಅನ್ಕಂಫರ್ಟೇಬಲ್ ಆಯಿತು ಅಥವಾ ನನಗೇನೋ ಬೇಕು ಅಂದಾಗ ಐ ಡೆಂಟ್ ಹ್ಯಾವ್ ಟು ಲೈಕ್ ಥಿಂಕ್ ಅಂದರೆ ಕೆಲವೊಂದ್ಸತಿ ಅವ್ರ ಜೊತೆ ಹೇಳೋದ್ಬೇಕಾ ಬೇಡವಾ ಏನಾದರೂ ಅನ್ಕೋ ಅಂತ ಈ ಥರಲ್ಲ ಇರುತ್ತೆ ಬಟ್ ಐ ಥಿಂಕ್ ಐ ಡೆಂಟ್ ಹ್ಯಾವ್ ದಟ್ ವಿತ್ ನಮ್ಮ ಡೈರೆಕ್ಟರ್ ರಾಮ್ ಪ್ರಸಾದ್ ಅವ್ರ ಜೊತೆ ಆ್ಯಂಡ್ ವೆರಿ ಡೆಡಿಕೇಟೆಡ್ ಹಿಂಗೆ ಬೇಕು ಅಂದರೆ ಹಿಂಗೆ ಬೇಕು ಅವ್ರಿಗೆ ಗೊತ್ತು ಆಲ್ರೆಡಿ ಈ ಸೀನ್ ಹಿಂಗೆ ಬೇಕು ಇನ್ಫ್ಯಾಕ್ಟ್ ನಮ್ಮದು ಕಾಸ್ಟ್ಯೂಮ್ಸ್ನ ಕೂಡ ಸಿನಿಮಾ ಶುರುವಾಗಿಂತ ಮುಂಚೆ ನಮ್ಮ ಪರ್ಸ್ನಲ್ ಡಿಸೈರ್ನ ಕರೆಸಿ ಸೀನ್ ಪೇಪರ್ ತೋರಿಸಿ ಈ ಸೀನು ಈ ಥರ ಬರುತ್ತೆ ಈ ಸೀನ್ಗೆ ಇದೇ ಕಲರ್ ಔಟ್ಫಿಟ್ ಬೇಕು ಇದೇ ಡ್ರೆಸ್ ಬೇಕು ಈ ಥರ ಬ್ಯಾಕ್ಗ್ರೌಂಡ್ ಇರುತ್ತೆ ಅಂತ ಫಸ್ಟಿಂದನೇ ಬ್ಯಾಕ್ಡ್ರಾಪ್ ಇರುತ್ತೆ ಅಂತ ಫಸ್ಟಿಂದನೇ ಎಕ್ಸ್ಪ್ಲೇನ್ ಮಾಡಿ ನಾವು ಕೂತು ಒಂದೊಂದು ಔಟ್ಫಿಟ್ನ ಕೂಡ ಕಸ್ಟಮೈಸ್ ಮಾಡ್ತೀವಿ ಅಂದರೆ ಅಷ್ಟು ಡೀಟೇಲಿಂಗ್ ಆಗಿ ಮಾಡ್ಕೊಂಬದಿದ್ದಾರೆ ಆ್ಯಂಡ್ ನನಗೂ ಕೂಡ ತುಂಬ ಒಂಥರ ಫ್ರೆಂಡ್ಲಿ ಎನ್ವೈರನ್ಮೆಂಟ್ ಅಂದರೆ ತುಂಬ ಕಂಫರ್ಟೇಬಲ್ ಸೊ ಐ ಡೆಂಟ್ ಹ್ಯಾವ್ ಅಂದರೆ ಡಿಫಿಕಲ್ಟ್ ಇರಲಿಲ್ಲ ಅವ್ರ ಜೊತೆ ಕೆಲಸ ಮಾಡೋದು ಫಸ್ಟ್ ಟೈಮ್ ಅವ್ರ ಜೊತೆ ಕೆಲಸ ಮಾಡ್ತಿದ್ರು ಕೂಡ ಇಟ್ ವಾಸ್ ವೆರಿ ಕಂಫರ್ಟೇಬಲ್ ಟು ವರ್ಕ್ ವಿತ್ ಹಿಮ್ ಯೋಗಿ ಜೊತೆ ಮೊದಲನೇ ಸರಿ ಹೌದು ಯೋಗಿ ಜೊತೆ ಮೊದಲನೇ ಸರಿ ದೋ ಹಿ ಮೀ ಆ್ಯಂಡ್ ಹಿಮ್ ನಾವು ತುಂಬ ಒಳ್ಳೆ ಫ್ರೆಂಡ್ಸ್ ಆಗಿದ್ರು ಕೂಡ ತುಂಬ ಟೈಮಿಂದ ಮೊದಲನೇ ಸತಿ ಸ್ಕ್ರೀನ್ ಸ್ಪೇಸ್ ಸ್ಪೇಸ್ ಶೇರ್ ಮಾಡ್ತಿರೋದು ಬಟ್ ದ ಫ್ಯಾಕ್ಟ್ ದಟ್ ನಾವಿಬ್ಬರು ಫ್ರೆಂಡ್ಸ್ ಆಗಿದ್ದು ತುಂಬ ಬೆನಿಫಿಟ್ ಆಯಿತು ನಮಗೆ ಬಿಕಾಸ್ ತುಂಬ ಕಂಫರ್ಟೇಬಲ್ ಆಗಿ ನಾವು ಶೂಟ್ ಮಾಡಿದ್ವಿ ಐ ಥಿಂಕ್ ಯು ಕ್ಯಾನ್ ಸಿ ಇನ್ ದ ಸಾಂಗ್ಸಲ್ಲೂ ಕೂಡ ನಮ್ಮಿಬ್ಬರು ಕೆಮಿಸ್ಟ್ರಿ ತುಂಬ ಚೆನ್ನಾಗಿ ಬಂದಿದೆ ಡ್ಯಾನ್ಸ್ ಮಾಡಬೇಕಾದ್ರೂ ಕೂಡ ಈಸ್ ವೆರಿ ಪೆಪಿ ನಂಬರಲ್ಲಿ ಈಸ್ ವೆರಿ ಕಂಫರ್ಟೇಬಲ್ ವೆರಿ ಕೋಆಪರೇಟಿವ್
ಸೊ ಆ್ಯಂಡ್ ವೆರಿ ಫ್ರೆಂಡ್ಲಿ, ನಾವು ಒಬ್ರಿಗೊಬ್ರು ಕಾಲ್ ಎಳ್ಕೊಂಡು ಆಟ ಆಡ್ಕೊಂಡು ತುಂಬ ಸ್ಟ್ರೆಸ್ ಫ್ರೀ ಆಗಿ ಕೆಲಸ ಮಾಡಿದ್ವಿ. ಸೊ ಐ ಥಿಂಕ್ ಇಟ್ ವಾಸ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಟು ವರ್ಕ್ ವಿತ್ ಹಿಮ್. ಮೋಸ್ಟ್ಲಿ ಎಲ್ಲ ನಾವು ಬ್ಯಾಂಗ್ಳೂರಲ್ಲಿ, ಅದೊಂದು ಮಾತ್ರ ಕಾಡ್ ಮಾತ್ರ ಒಂದು ಕಾಡಲ್ಲಿ ಶೂಟ್ ಮಾಡಿದ್ವಿ. ಮೋಸ್ಟ್ಲಿ ನಂದು ಹೋಗಿದ್ದು ಜರ್ನಿ ಥ್ರೂ ಔಟ್ ಇದ್ದೇ ಇರುತ್ತೆ. ಸೊ ಎಲ್ಲ ಮೋಸ್ಟ್ಲಿ ಅಂತ 80% ಆಫ್ ದ ಶೂಟ್ ನಾವೆಲ್ಲ ಬ್ಯಾಂಗ್ಳೂರಲ್ಲೇ ಮಾಡಿದ್ದು. ಒಂದೇ ಒಂದು ಪೋರ್ಷನ್ ಮಾತ್ರ, ಒಂದು ಎಪಿಸೋಡ್ ಮಾತ್ರ ಒಂದು ಕಾಡಲ್ಲಿ ಹೋಗ್ಬಿಟ್ಟು ಮಾಡಿದ್ವಿ. ಅದ್ರ ಹೆಸರು ಮರೆತು ಹೋಗ್ಬಿಟ್ಟಿದೆ ನನಗೆ. ಆ ಕಾಡಲ್ಲಿ ಹೋಗ್ಬಿಟ್ಟು ಮಾಡಿದ್ವಿ. ಬಟ್ ಅಪಾರ್ಟ್ ಫ್ರಮ್ ದಟ್ ಎಲ್ಲನೂ ನಾವು ಇದರಲ್ಲೇ ಮಾಡಿದ್ದು, ಬ್ಯಾಂಗ್ಳೂರಲ್ಲೇ ಮಾಡಿದ್ದು. ಸಾಂಗ್ನ ಕೂಡ ನಾವು ಬ್ಯಾಂಗ್ಳೂರಲ್ಲೇ ಸೆಟ್ ಹಾಕ್ಬಿಟ್ಟು ಮಾಡಿದ್ವಿ. ಒಂದು ಸಾಂಗ್ನ ಆರ್ಟ್ ಆಫ್ ಲಿವಿಂಗಲ್ಲಿ ಮಾಡಿದ್ವಿ, ಬೇರೆ ಸಾಂಗ್ಸ್ನೆಲ್ಲ ಸೆಟ್ ಹಾಕ್ಬಿಟ್ಟು ಬ್ಯಾಂಗ್ಳೂರಲ್ಲೇ ಮಾಡಿದ್ದು. ಓಕೆ, ಆರ್ಟ್ ಆಫ್ ಲಿವಿಂಗಲ್ಲಿ ಮಾಡಿರೋದು ಇವತ್ತವರೆಗೆ ಯಾರು ತೋರಿಸಿಲ್ಲ ಅದನ್ನು, ಅದನ್ನು ತುಂಬ ಡಿಫ್ರೆಂಟಾಗಿ ತೋರಿಸಿದ್ದಾರೆ. ಹೌದು ಹೌದು, ಕ್ಯಾಮ್ರಾ ವರ್ಕ್ ಎಲ್ಲ ತುಂಬ ಚೆನ್ನಾಗಿದೆ. ಅಲ್ಲೂ ಕೂಡ ಸಾಂಗ್ ಕೂಡ ಲಿರಿಕ್ಸ್ ಮೆಲೋಡಿ ಆಗಿದೆ. ಆ ಲಿರಿಕ್ಸ್ ಬಗ್ಗೆ ಹೇಳಿದ್ರೆ ಗೋಸ್ಪೀರ್ ಅವ್ರ ಬಗ್ಗೆ. ಐ ಥಿಂಕ್ ತುಂಬ ನನ್ನ ಲಕ್ಕಿ, ಐ ಮೀನ್ ಐ ಥಿಂಕ್ ಐ ಆಮ್ ವೆರಿ ಲಕ್ಕಿ ವೆನ್ ಇಟ್ ಕಮ್ಸ್ ಟು ಸಾಂಗ್ಸ್, ಬಿಕಾಸ್ ನಂಗೆ ಎಲ್ಲ ಸಿನಿಮಾದಲ್ಲೂ ತುಂಬ ಒಳ್ಳೊಳ್ಳೆ ಸಾಂಗ್ಸ್ಗಳು ಸಿಕ್ಕಿದೆ, ತುಂಬ ಹಿಟ್ ಸಾಂಗ್ಸ್ಗಳು ಸಿಕ್ಕಿದೆ. ಸೊ ನಾನು ಅನ್ಕೋತದ ಲಂಕೆಯಲ್ಲೂ ಕೂಡ ಹಿಂಗೆ ಇರಲಿ, ಹಾಗೆ ಜರ್ನಿ ಕಂಟಿನ್ಯೂ ಆಗ್ತಾ ಇರಲಿ ಅಂತ ಹೇಳ್ಬಿಟ್ಟು. ಇನ್ಫ್ಯಾಕ್ಟ್ ಲಂಕೆಯಲ್ಲಿ ನಂಗೆ ತುಂಬ ಅದ್ಭುತವಾದ ಸಾಂಗ್ಸ್ ಸಿಕ್ಕಿದೆ. ನಂಗೆ ನಾರ್ಮಲಾಗಿ ತುಂಬ ಮೌಂಟ್ ಈ ಥರ ನನ್ನ ಸಾಂಗ್ಸ್ ಎಲ್ಲ ಸಿನಿಮಾದಲ್ಲೂ ಬರೀ ಮೌಂಟೇಜಸ್ಸು ಈ ಥರ ಸಾಂಗ್ಸ್ಗಳು, ಬಟ್ ಐ ಥಿಂಕ್ ಇದೇ ಫಸ್ಟ್ ಸಿನಿಮಾ ವೇರ್ ನನಗೆ ಅಂತ ಒಂದು, ನನಗೂ ಯೋಗಿಗೂ ಒಂದು ಲವ್ ಸಾಂಗ್ ಇದೆ, ಮತ್ತು ನನಗೂ ಯೋಗಿಗೂ ಒಂದು ಡ್ಯಾನ್ಸ್ ನಂಬರ್ ಅಂತ ಇದೆ. ಆ್ಯಂಡ್ ಲವ್ ಸಾಂಗ್ ಅಂದರೆ ಅಫ್ಕೋರ್ಸ್ ಗೋಸ್ಪಿಯರ್ ಅವ್ರ ಸರ್ ಅವರು ಎಷ್ಟು ಬ್ಯೂಟಿಫುಲ್ ಆಗಿ ಲಿರಿಕ್ಸ್ ಬರೀತಾರೆ ಅಂತ ಎಲ್ಲರೂ ಗೊತ್ತು. ಆ್ಯಂಡ್ ಆ ಸಾಂಗ್ ಕೂಡ ಅಷ್ಟೇ ಬ್ಯೂಟಿಫುಲ್ ಆಗಿದೆ. ಅದು ಅವರಿಬ್ಬರ ಒಂದು ಅವರಿಬ್ಬರ ಪ್ರೇಮ ಎಷ್ಟು ಪ್ರೀತಿ ಎಷ್ಟು ಗಾಢವಾಗಿದೆ ಅಂತ ಹೇಳ್ಬಿಟ್ಟು ಆ ಲಿರಿಕ್ಸಲ್ಲಿ ಅವರು ತೋರಿಸಿದ್ದಾರೆ. ಆ್ಯಂಡ್ ಐ ಥಿಂಕ್ ಅದೇ ಅಷ್ಟೇ ಬ್ಯೂಟಿಫುಲ್ ಆಗಿ ಅದನ್ನ ವಿಜುಲೈಸ್ ಕೂಡ ಮಾಡಿದ್ದಾರೆ. ಸೊ ಅವರು ಕಥಕ್ ಫೀಲಲ್ಲಿ ಸೂಫಿ ಫೀಲಲ್ಲೆಲ್ಲ ಮಾಡಿದಾಗ, ಫಸ್ಟ್ ಇನಿಷಿಯಲಿ ನಾವು ಕಾಶ್ಮೀರಲ್ಲಿ ಶೂಟ್ ಮಾಡಬೇಕು, ತಾಜ್ಮಹಲ್ ಶೂಟ್ ಮಾಡಬೇಕು, ಜೈಪುರಲ್ಲಿ ಮಾಡಬೇಕು ಅಂತೆಲ್ಲ ತುಂಬ ಐಡಿಯಾಸ್ಗಳು ಹಾಕ್ಕೊಂಡಿದ್ರು. ಫೈನಲಿ ವೆನ್ ಹಿಂಗೆ ಲೊಕೇಶನ್ ಹಂಟ್ ಮಾಡ್ತಾ ಇರಬೇಕು, ಅವ್ರು ಯಾವಾಗ ಆರ್ಟ್ ಆಫ್ ಲಿವಿಂಗ್ ತೋರಿಸಿದ್ರು ನಮ್ಮಲ್ಲೇ ಇಷ್ಟೊಂದು ಬ್ಯೂಟಿಫುಲ್ ಲೊಕೇಶನ್ ಇದೆಯಲ್ಲ, ಏನಕ್ಕೆ ಬೇರೆ ಕಡೆ ಹುಡ್ಕೊಂಡು ಹೋಗಬೇಕು ಅಂದ್ಬಿಟ್ಟು ದೇ ಡಿಸೈಡೆಡ್ ಟು ಶೂಟ್ ಹಿಯರ್. ಆ್ಯಂಡ್ ಐ ಥಿಂಕ್ ಇಟ್ಸ್ ಅ ಬೆಸ್ಟ್ ಡಿಸಿಷನ್ ದಟ್ ಡೈರೆಕ್ಟರ್ ಟುಕ್. ತುಂಬ ಬ್ಯೂಟಿಫುಲ್ ಆಗಿದೆ ಲೊಕೇಶನ್. ಅದೇ ಲೊಕೇಶನ್ಗೆ ಇದಾಗೋಗೆ ನಮ್ಮ ಔಟ್ಫಿಟ್ ಆಗಲಿ, ಡ್ಯಾನ್ಸರ್ಸ್ಗಳಾಗಲಿ, ಕಥಕ್ ಡ್ಯಾನ್ಸರ್ಸ್ ಆಗಲಿ, ಆ ಥರನೇ ಮಾಡಿಸ್ಯಾರೆ. ಸೊ ಇಟ್ ವಾಸ್ ವೆರಿ ನೈಸ್. ಓಕೆ, ಬೇರೆ ಬೇರೆ ತುಂಬ ಜನ ಆರ್ಟಿಸ್ಟ್ಗಳಿದ್ದಾರೆ. ಹೌದು, ಸೀನಿಯರ್ಸ್ ಆರ್ಟಿಸ್ಟ್ಗಳಿದ್ದಾರೆ. ಅವ್ರ ಜೊತೆ ಎಲ್ಲ ಹೇಗಿತ್ತು? ತುಂಬ ಚೆನ್ನಾಗಿತ್ತು ಅಫ್ಕೋರ್ಸ್. ಹೌದು, ಅವ್ರ ಜೊತೆ ಇತ್ತು. ಮತ್ತು ಸುಚಿಂದ್ರ ಪ್ರಸಾದ್ ಸರ್ ಅವರಿದ್ದರು, ಶರತ್ ಸರ್ ಅದು, ನನಗೂ ಶರತ್ ಸರ್ಗೆಲ್ಲ ಕಾಂಬಿನೇಷನ್ಸ್ ಇದೆ, ಪ್ರಶಾಂತ್ ಸಿದ್ಧಿ ಇದ್ದ. ತುಂಬ ಚೆನ್ನಾಗಿತ್ತು. ಐ ಥಿಂಕ್ ಇವ್ರ ಜೊತೆಲ್ಲ ನನ್ನ ಫಸ್ಟ್ ಟೈಮ್ ಕೆಲಸ ಮಾಡಿದ ಎಕ್ಸ್ಪೀರಿಯನ್ಸ್. ಅಫ್ಕೋರ್ಸ್ ಫಸ್ಟ್ ಡೇ ಓಕೆ ಹೆಂಗಿರ್ಬೋದು ಅವರು, ಇನ್ನೂ ನಿಮ್ಗೆ ಗೊತ್ತಿರಲ್ಲ ಅವರು ತುಂಬ ದೊಡ್ಡವರು ಹೆಂಗೆ ಕೆಲಸ ಮಾಡ್ಬೋದು. ನಂಗೆ ಆ್ಯಕ್ಚುಲಿ ಇಡೀ ಸಿನಿಮಾದಲ್ಲಿ ನಂಗೆ ಯಾವತ್ತೂ ಯಾರ ಜೊತೆನೂ ತೊಂದರೆ ಆಗಿಲ್ಲ, ಅಂದರೆ ಪ್ರಾಬ್ಲಮ್ಸ್ ಆಗಿಲ್ಲ, ಕಂಫರ್ಟೇಬಲ್ ಆಗಿದ್ದೆ. ಫಸ್ಟ್ ಡೇನೆ ಹೋಗ್ಬಿಟ್ಟು ಎಲ್ಲ ಜೊತೆ ಮಾತಾಡ್ಕೊಂಡು ಆಟಾಡಿಕೊಂಡು ನಾವು ಕೆಲಸ ಮಾಡಿದ್ವಿ. ಶರತ್ ಸರ್ ಜೊತೆನೂ ಅಷ್ಟೇ, ಅವ್ರ ಕ್ಯಾರೆಕ್ಟರ್ ತುಂಬ ವಿಭಿನ್ನವಾಗಿದೆ, ಅವರು ಇದರಾಗಿ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದು. ಸೊ ಅವ್ರ ಕ್ಯಾರೆಕ್ಟರ್ ಎಷ್ಟೊಂದು ಸ್ಟ್ರಾಂಗ್ ಆಗಿದೆ. ಸುಚಿಂದ್ರ ಪ್ರಸಾದ್ ಸರ್ ಮತ್ತೆ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ. ಪ್ರಶಾಂತ್ ಸಿದ್ಧಿ, ನಾನು ಯೋಗಿ ಅಂತೂ ಸೆಟ್ಟಲ್ಲಿ ಅಷ್ಟು ಮಜಾ ಮಾಡಿಕೊಂಡು ಶೂಟ್ ಮಾಡಿದ್ದೀವಿ. ಸೊ ಐ ಥಿಂಕ್ ಅಫ್ಕೋರ್ಸ್ ಅವರ ಒಂದು ಅವ್ರು ಮಾಡುವಂಥ ಅವ್ರು ಎಷ್ಟು ನಾವು ಸೆಟ್ಟಿಂದ ಆಚೆ ತಮಾಷೆ ಮಾಡ್ಕೊಂಡಿದ್ವಿ, ನಾವು ಕೆಲಸ ಅಂತ ಬಂದಾಗ ತುಂಬ ಇನ್ವಾಲ್ವ್ ಆಗಿ ಕೆಲಸ ಮಾಡ್ತಿದ್ವಿ. ಆ್ಯಂಡ್ ಅಫ್ಕೋರ್ಸ್ ಅವ್ರ ಜೊತೆಲ್ಲ ಕೆಲಸ ಮಾಡಿ ನಾನು ತುಂಬ ಕಲ್ತಿದ್ದೆ, ಹೇಗೆ ಕೆಲಸ ಮಾಡೋದು, ಹೌ ಟು ಬೀನ್ ಅ ಕ್ಯಾರೆಕ್ಟರ್. ನಾವು ಆಚೆ ಹೆಂಗಿದ್ರು ಮತ್ತೆ ಕ್ಯಾರೆಕ್ಟರ್ ಬಂದಾಗ ಹೇಗೆ ಆ ಡೆಡಿಕೇಶನ್ ಆ ಸೀರಿಯಸ್ನೆಸ್ನ ಇದು ಮಾಡ್ಕೊಬೇಕು. ಇಟ್ಸ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಐ ಥಿಂಕ್ ನೀವು ಮಾಡಿರೋ ಸಿನಿಮಾಗಳೆಲ್ಲ ಒಂದೊಂದು ಸೂಪರ್ ಹಿಟ್ ಸಾಂಗ್ಗಳು. ಹೌದು, ಅದೇ ಹೇಳಿದ್ದು ಹಿಟ್ ಆಗ್ಬೋದು. ನಾನು ಅದೇ ಹೇಳಿದ್ದು, ಅದೇನೋ ನನಗೆ ಐ ಥಿಂಕ್ ಐ ಆಮ್ ವೆರಿ ವೆರಿ ಲಕ್ಕಿ ಫಾರ್ಚುನೇಟ್. ನಂಗೆ ಎಲ್ಲ ಸಿನಿಮಾ ಅಖಿರಾದಿಂದ ಹಿಡಿದು ಇವತ್ತಿನವರೆಗೂ ಎಲ್ಲ ನಂದು ಆಲ್ಬಮ್ಸ್ಗಳು ಸಾಂಗ್ಸ್ ಸೂಪರ್ ಹಿಟ್ ಆಗಿದೆ. ಅದು ಎಸ್ಪೆಷಲಿ ನನ್ನ ಸಾಂಗ್ಸ್ ಅಂತ ಬಂದಾಗ ತುಂಬ ಒಂಥರ ಹಿಟ್ ಆಗಿದೆ. ಐ ಹೋಪ್ ಈ ಸಾಂಗ್ಸು ಕೂಡ, ಈ ಸಾಂಗ್ ಕೂಡ ಹಾಗೆಯೇ ಹಿಟ್ ಆಗಲಿ ಅಂತ, ಜನಕ್ಕೆ ಹಾಗೆ ಇಷ್ಟ ಆಗಲಿ ಅಂತ ಹೇಳ್ಬಿಟ್ಟು ಕೇಳ್ತೀನಿ ನೋಡೋಣ. ಓಕೆ, ನೀವು ಕೂಡ ಪಾತ್ರದಿಂದ ಪಾತ್ರಕ್ಕೆ ಯಾವ ಥರ ಪಾತ್ರ ಕೊಟ್ಟರು ಕೂಡ ಚೆನ್ನಾಗಿ ಮಾಡ್ತೀರಾ? ಯಾಕೆಂದರೆ ಅಪ್ಪ ಮದುವೆ ಆಗಿರೋ ಹೆಂಗಿಸ್ತಾರ, ಸೀರೆ ಉಟ್ಕೊಂಡು ಅದೆಲ್ಲ ಗ್ಲ್ಯಾಮರ್ ಆಗಿ ಒಂದೇ ಸಿನಿಮಾದಲ್ಲಿ ತೋರಿಸ್ತೀರಾ, ಎಷ್ಟು ಚಾಲೆಂಜ್ ಆಗಿರುತ್ತೆ ನಿಮಗೆ? ಸಿ ನಂಗೆ ಆ್ಯಕ್ಚುಲಿ ನಾನು ಅದೇ ಅಂದ್ಕೊಡ್ದು. ನಂಗೆ ಆ್ಯಕ್ಚುಲಿ ತುಂಬ ಫಸ್ಟ್ ಅವ್ರ ಕತೆ ಕೇಳಿದಾಗ ಓಕೆ ನಾನು ಇದು ಮಾಡ್ಬೋದು ಅಂತ ಅನಿಸುತ್ತೆ, ಬಟ್ ನಾನು ಆ ಕತೆ ಕೇಳಿ ಆ ಕ್ಯಾರೆಕ್ಟರ್ ಬರ್ತಿದ್ದಂಗೆ ಇಟ್ ಬಿಕಮ್ಸ್ ವೆರಿ ಈಸಿ ಫಾರ್ ಮಿ. ಹಂಗಂತಲ್ಲ, ಅಫ್ಕೋರ್ಸ್ ನಾನು ತುಂಬ ಕಲಿಯೋದಿದೆ ಆ್ಯಸ್ ಆ್ಯಸ್ ಅ ಆ್ಯಕ್ಟರ್ ಆಲ್ಸೋ. ನಾನು ಸಿನಿಮಾ ಇದ್ದ ಸಿನಿಮಾಗೆ ತುಂಬ ಇವಾಲ್ವ್ ಆಗ್ತಾ ಇರ್ತೀನಿ, ಕಲಿತಾ ಇರ್ತೀನಿ. ನಾನು ಹೋದ ಸಿನಿಮಾಗಿಂತ ಈ ಸಿನಿಮಾದಲ್ಲಿ ಬೆಟರು ಆ ಥರ ಟ್ರಾನ್ಸ್ಫಾರ್ಮೇಷನ್ ಮಾಡ್ಕೊತಾ ಇರ್ತೀನಿ. ಬಟ್ ನನಗೆ ಆ ಥರ ಚಾಲೆಂಜಿಂಗ್ ಕ್ಯಾರೆಕ್ಟರ್ ಬಂದಾಗ ನನಗೆ ನನ್ನ ಕೇಪಬಿಲಿಟೀಸ್ ತೋರಿಸ್ಕೊಳ್ಳೋದು ಅಥವಾ ನಾನೇ ನನ್ನ ಅರ್ಥಕೊಳ್ಳೋದು, ನಾನು ಆ ಕ್ಯಾರೆಕ್ಟರ್ ಮಾಡೋವರೆಗೂ ನನಗೂ ಗೊತ್ತಿರಲ್ಲ ನಾನು ಆ ಕ್ಯಾರೆಕ್ಟರ್ ಮಾಡೋಕ್ಕೆ ಆಗುತ್ತೋ ಇಲ್ವೋ ಅಂತ. ಬಿಕಾಸ್ ಎಸ್ಪೆಷಲಿ ನಾನು ಐ ಆಮ್ ನಾಟ್ ಸಂಬಡಿ, ನಾನು ಸಿನಿಮಾ ಬ್ಯಾಕ್ಗ್ರೌಂಡಿಂದ ಬಂದು ಅಥವಾ ಸಿನಿಮಾ ಬಗ್ಗೆ ಕಲ್ತ್ಕೊಂಡು ಆ ಥರ ಬಂದವಳಲ್ಲ. ಜನ್ರಲ್ಲಾಗಿ ಏನೋ ಅದಾಗ್ಬಿಡ್ತು ಮಾಡಿಬಿಟ್ಟೆ. ಬಟ್
ಅದು ಮಾಡಿದಾಗಲೇ ನನಗೆ ಐ ರಿಯಲೈಸ್ ದಟ್ ಓಕೆ ನನ್ನಲ್ಲಿ ಇದಿದೆ, ನನಗೆ ಅದು ರಿಯಲೈಸ್ ಆಗಿರಲಿಲ್ಲ, ದಿಸ್ ಇಸ್ ವಾಟ್ ಐ ವಾಸ್ ಮೆಂಟ್ ಟು ಡೂ ಅಂತ ಹೇಳಿಬಿಟ್ಟು ನಂಗೆ ಪಾತ್ರಗಳು ಬಂದಾಗಲೂ ಅಷ್ಟೇ. ಅಫ್ಕೋರ್ಸ್ ನಾನು ಪ್ರಿಪೇರ್ ಮಾಡ್ತೀನಿ ಆ ಪಾತ್ರಕ್ಕೆ ಕಾಸ್ಟ್ಯೂಮ್ಸ್, ನಾನು ಐ ಆಮ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ನನ್ನ ಕಾಸ್ಟ್ಯೂಮ್ಸು, ಆ ಲುಕ್ ಹೇಗೆ ಕ್ರಿಯೇಟ್ ಮಾಡಬೇಕು ಅನ್ನೋದು ನಾನು ತುಂಬ ಪರ್ಟಿಕ್ಯುಲರ್. ಸೊ ನನ್ನ ಕ್ಯಾರೆಕ್ಟರ್ ಹೇಳ್ತಿದ್ದಂಗೆ ನಾನು ಡೈರೆಕ್ಟರ್ ಜೊತೆ ಕೂತ್ಕೊಂಡು ಡಿಸ್ಕಸ್ ಮಾಡ್ತೀನಿ. ಫಸ್ಟ್ ಕೇಳೋದಾದ್ರೆ ಸರ್ ನನ್ನ ಕ್ಯಾರೆಕ್ಟರ್ ಪರ್ಸ್ನಾಲಿಟಿ ಹೇಗಿದೆ ಹೇಳಿ, ಆ ಪರ್ಸ್ನಾಲಿಟಿ ಹೇಗಿದೆ ಅಂತ ನೋಡಿಕೊಂಡು ನಾವು ಕೂತ್ಕೊಂಡು ಕಾಸ್ಟ್ಯೂಮ್ಸ್ ಡಿಸೈನ್ ಮಾಡ್ತೀವಿ. ಆ ಪರ್ಸ್ನಾಲಿಟಿಗೆ ಯಾವ ರೀತಿ ನನ್ನ ನಾನು ಮೋಲ್ಡ್ ಮಾಡ್ಕೋಬೇಕು ಆ ಥರ ಮೋಲ್ಡ್ ಮಾಡ್ಕೊತೀನಿ. ಬಟ್ ಅದು ಮಾಡಿಕೊಂಡು ವೆನ್ ಐ ಸ್ಟಾರ್ಟ್ ಶೂಟಿಂಗ್ ಇಟ್ ಗೋ ಸ್ಮೂತ್ಲಿ. ಯಾಕೆಂದ್ರೆ ನಾನು ಕನ್ನಡಕ್ಕಾಗಿ ಒಂದನ್ನು ಓದಿಲ್ಲ, ಫುಲ್ ಗ್ಲಾಮರ್ ಆಗಿರ್ತೀರ ಸೆಕೆಂಡ್ ಹಾಫ್ ಬಂದ್ರೆ ಸೀರೆ ಉಟ್ಕೊಂಡು ದೊಡ್ಡ ಹೆಂಗಿಸ್ತಾರೆ. ಹೌದು, ಐ ಥಿಂಕ್ ಅದೇ ಇವರೇ ನಾನು ಖುಷಿತಾಪಟ್ಟೆ ಈ ತರ ಬಂದ. ನನಗೆ ತುಂಬಾ ಜನ ಹೇಳ್ತಾರೆ ಅಂದ್ರೆ ನೀನು ನಿನ್ನ ಯಾವ ರೀತಿ ಬೇಕಾದರೂ ನಾವು ತೋರಿಸ್ಬೋದು ಅಂತ ಹೇಳ್ಬಿಟ್ಟು ತುಂಬ ದೊಡ್ಡ ನಿನ್ಗೆ ಹತ್ರ ಕಾಸ್ಟ್ಯೂಮ್ ಮಾಡಿ ಮೇಕಪ್ ಮಾಡಿ ತುಂಬ ಹೆಂಗಸ್ತರನು ಕಾಣಿಸ್ತೇನೆ, ನಿನ್ನ ಚಿಕ್ಕ ಹುಡುಗಿ ಥರನೂ ತೋರಿಸ್ಬೋದು ಅಂದರೆ ನಿನ್ನ ಯಾವ ರೀತಿಲಿ ಬೇಕಾದ್ರೂ ಮೋಲ್ಡ್ ಮಾಡ್ಬೋದು ಅದನ್ನು ಪ್ಲಸ್ ಪಾಯಿಂಟ್ ಅಂತ. ಆ್ಯಂಡ್ ಐ ಹ್ಯಾವ್ ಆಲ್ಸೋ ಸೀನ್ ಇಟ್, ನನಗೆ ಯು ಗಿವ್ ಮಿ ಎನಿಥಿಂಗ್ ನಾನು ಆ ಪ್ರಕಾರ ಮೋಲ್ಡ್ ಮಾಡ್ಕೊಂಬಿಡ್ತೀನಿ. ಚಿಕ್ಕೋಳ ಥರ ಕಾಣಿಸ್ಬೇಕು ಅಂದರೆ ಹಂಗೆ ಕಾಣಿಸ್ಕೊತೀನಿ. ಆ್ಯಂಡ್ ಇಫ್ ಐ ವಾಂಟ್ ಟು ಒಂದು ದೊಡ್ಡೋಳ ಥರ ಕಾಣಿಸ್ಕೋಬೇಕು ಅಂದರೂ ಐ ಕ್ಯಾನ್ ಸ್ಟಿಲ್ ಮೇಕ್ ಇಟ್ ವರ್ಕ್. ಐ ಥಿಂಕ್ ನಂಗೆ ಫಸ್ಟ್ ಸಿನಿಮಾ ನನ್ನ ಕಹಿ ಬಂದಾಗ ನನಗೆ ಡೈರೆಕ್ಟ್ರು ಹೇಳಿದ್ದು ಇವಾಗಲೂ ಜ್ಞಾಪಕ ಇದೆ, ನಾನು ಮಾಡೋಕ್ಕಾಗಲ್ಲ, ಐ ಆಮ್ ನಾಟ್ ಆ್ಯಕ್ಟರ್ ಅಂತ ಹೇಳೋದು ಅವ್ರು ಹಂಗೆ ಹೇಳಿದ್ದು. ನೀವು ಒಂದೊಂದು ಔಟ್ಫಿಟ್ ಹಾಕಿದಾಗ ಒಂದೊಂದು ಥರ ಕಾಣಿಸ್ತೀರಾ, ಅಂದರೆ ಆ ಲುಕ್ಗೆ ಹೆಂಗೆ ಮೋಲ್ಡ್ ಆಗಬೇಕು ಅಂದ್ ಮೋಲ್ಡ್ ಆಗಿಬಿಡ್ತೀರಾ. ಸೊ ಇಟ್ಸ್ ವೆರಿ ವೆರಿ ಈಸಿ ಫಾರ್ ಯು ಅಂತ ಹೇಳ್ಬಿಟ್ಟು ಐ ಥಿಂಕ್ ದ್ಯಾಟ್ ವರ್ಕ್ ಫಾರ್ ಮಿ. ಕಾವ್ಯ ಫೈಟ್ ಎಲ್ಲ ಮಾಡಿದ್ದೀನಿ ಅಂತ ಹೇಳಿದ್ರು. ಹೌದು, ನನಗೂ ಕಾವ್ಯಂಗು ಫೈಟ್, ನನಗೆ ಕಾವ್ಯಂಗೆ ಅದೇ ಕ್ಲೈಮ್ಯಾಕ್ಸಲ್ಲಿ ನಮಗೆಲ್ಲರಿಗೂ ಫೈಟ್ ಇದೆ ಸೀನು. ಸೊ ಅದೇ ಹೇಳಿದ್ದು, ಆ ಸಿಚುವೇಶನ್ ಬಂದಾಗ ಎಷ್ಟು ಸಾಫ್ಟಾಗಿ ಇದ್ದಿದ್ದು ಒಂದು ಕ್ಯಾರೆಕ್ಟರ್ ಸಿಚುವೇಶನ್ ಬಂದಾಗ ಹೇಗೆ ಯು ಕ್ಯಾನ್ ಚೇಂಜ್ ಆ್ಯಸ್ ಅ ಪರ್ಸನ್ ಅಂತ ಹೇಳೋದು ಕ್ಲೈಮ್ಯಾಕ್ಸಲ್ಲಿ. ಸೊ ಅದಕ್ಕೆ ಒಂದು ಚಿಕ್ಕ ಫೈಟ್ ಬಿಟ್ ಕೂಡ ಇದೆ ನನಗೆ, ಎಸ್ಪೆಷಲಿ ನಂಗೂ ಕಾವ್ಯಂಗೂ ಎಲ್ಲ ಸ್ವಲ್ಪ ಫೈಟ್ ಬಿಟ್ಟಿದೆ. ಸೊ ಒಂಥರ ಫಿಸಿಕಲಿ ಫೈಟ್, ಆಂತರಿಕವಾದ ಫಿಸಿಕಲ್ ಫೈಟ್, ಲೈಕ್ ಪ್ರಾಪರ್ ಫೈಟ್ ಮಾಸ್ಟರ್ ಇಟ್ಕೊಂಡು ಫೈಟ್ ಮಾಡಿರೋದು. ಅದು ನಂಗೆ ಸ್ವಲ್ಪ ಡಿಫಿಕಲ್ಟ್ ಇತ್ತು, ಎಸ್ಪೆಷಲಿ ನಾನು ಆ ಸೀನ್ ಮಾಡಬೇಕಾದ್ರೆ ಸಲ್ವಾರ್ ಹಾಕ್ಕೊಂಡಿದ್ದೆ. ಸಲ್ವಾರ್ ಹಾಕ್ಕೊಂಡು ಇಟ್ಸ್ ವೆರಿ ವಿಯರ್ಡ್, ಅಂದರೆ ಸಲ್ವಾರ್ ಹಾಕ್ಕೊಂಡೆ ಆ ಥರ ಫೈಟ್ ಮಾಡೋದು ಅಂತ ಯೋಚನೆ ಮಾಡಿದ್ರೇ ಏನೋ ಒಂಥರ ವಿಯರ್ಡಾಗಿ ಕಾಣಿಸುತ್ತೆ. ಬಟ್ ಅದನ್ನು ಅದು ಹಾಕ್ಕೊಂಡು ಆ ಥರ ಕಾಣಿಸ್ದೇ ಇರೋ ಹಾಗೆ ಫೈಟ್ ಹೇಗೆ ಮಾಡಿಸ್ಬೋದು ಅಂದರೆ ತುಂಬ ಫೆಮಿನಿನ್ ಆಗಿ ಹೇಗೆ ಮಾಡಿಸ್ಬೋದು ಅಂತ ಹೇಳ್ಬಿಟ್ಟು ಮಾಸ್ಟರ್ ನೋಡಿಕೊಂಡು ಫೈಟ್ ಮಾಡ್ತಿದ್ದಾರೆ. ಓಕೆ, ಸರಿ. ಅದನ್ನು ಪ್ಲಾನ್ ಮಾಡಿದಾಗ ಮೊದಲೇ ಹೇಳಿದ್ರೆ ಫೈಟಿಂಗ್ ಇದೆ ಅಂತ ಅಂದ್ಬಿಟ್ಟು, ಅಂದರೆ ಇಲ್ಲ ಮೊದಲೇ ಹೇಳಿದ ಅಂದರೆ ಒಂದು ಇಂಟೆನ್ಸ್ ಸೀನ್ ಇದೆ ಅಂತ ಹೇಳಿದರು. ಅದು ಶೂಟಿಂಗ್ ಮಾಡ್ತಾ ಮಾಡ್ತಾ ಗೊತ್ತಾಯ್ತು ಓಕೆ ಫೈಟ್ ಇದೆ ಅಂತ ಹೇಳಿ. ಕಡೆ ಹೀರೋಯಿನ್ ಅಂದ ತಕ್ಷಣ ಒಂದು ಮರ ಸುತ್ತದು, ಸಾಂಗಲ್ ಬರೋದು, ಎಕ್ಸಾಕ್ಟ್ಲಿ ಮೈ ಪಾಯಿಂಟ್ ಇಲ್ಲಿ. ಹೌದು, ಡಿಫರೆಂಟ್ ಪೂರ್ತಿ. ಸೊ ನನಗೆ ಅದು ಒಂದು ಲಕ್ಕಿ, ನಾನು ಆ್ಯಕ್ಚುಲಿ ಯಾವ ಸಿನಿಮಾದಲ್ಲೂ ಆ ಥರ ಒಂದು ಪಾತ್ರ ಮಾಡಿದೆ, ನಾನು ತುಂಬ ಐ ಕ್ಯಾಂಡಿಯಾಗಿ ಜಸ್ಟ್ ಒಂದು ಸಿನಿಮಾ ಬರೋದು, ಒಂದು ಸಾಂಗ್ ಮುಗಿಸ್ಕೊಂಡು ಹೋಗ್ಬಿಡೋದು, ಆ ಥರ ನನ್ನ ಪಾತ್ರಗಳು ತುಂಬ ಕಡಿಮೆ. ಕನ್ನಡಕ್ಕೆ ಒಂದನ್ನು ಒತ್ತಿ ನೋಡಿದ್ರೂ ನಂದಿದೆ, ಅಖಿಲದಲ್ಲಾಗಲಿ ಕಹಿಯಲ್ಲಾಗಲಿ. ಆ್ಯಂಡ್ ಈ ಸಿನಿಮಾದಲ್ಲೂ ಅಷ್ಟೇ, ನಾನು ಹೇಳ್ದಂಗೆ ಸ್ಟಾರ್ಟಿಂಗಿಂದ ಹಿಡಿದು ಎಂಡ್ವರೆಗೂ ನಂದು ಯೋಗಿದು ಜರ್ನಿ ಒಟ್ಟಿಗೆನೇ ಇರುತ್ತೆ, ನಮ್ಮದು ಎಲ್ಲ ಫುಲ್ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ನಮ್ಮ ಜರ್ನಿ ಒಟ್ಟಿಗೆನೇ ಇರುತ್ತೆ. ಸೊ ಐ ಆಮ್ ದೇರ್. ಆ ಕ್ಯಾರೆಕ್ಟರ್ಗೆ ಹಾಗೇ ವೇರಿಯೇಷನ್ ಕೂಡ ಕೊಟ್ಟಿದ್ದಾರೆ. ಐ ಥಿಂಕ್ ನೋಡ್ಕೊಂಡು ಹೋದರೆ ವೆರಿ ಲಕ್ಕಿ ಅನಿಸುತ್ತೆ. ಬಟ್ ಯಾ, ಫಾರ್ಚುನೇಟ್ಲಿ ಐ ಡೋಂಟ್ ನೋ ನಂಗೆ ಯಾವ ರೀತಿಯ ಒಂದು ರೆಸ್ಪಾನ್ಸ್ ಸಿಗಬೇಕಾಗಿತ್ತು ಅದು ಮುಂಚಿನ ಸಿನಿಮಾದಲ್ಲಿ ಅಷ್ಟು ಸಿಗಲಿಲ್ಲ, ವಾಟ್ ಎವರ್ ಫಾರ್ ವಾಟ್ ಎವರ್ ರೀಸನ್. ಐ ಹೋಪ್ ಈ ಸಿನಿಮಾ ಮೂಲಕ ಅಟ್ಲೀಸ್ಟ್ ನಂಗೆ ಇವತ್ತು ಕೆಳಗಡೆ ಪ್ರೆಸ್ ಮೀಟ್ ಅಲ್ಲ ಸಾಂಗ್ಸ್ ಎಲ್ಲ ಪ್ಲೇ ಮಾಡಿದ ಮೇಲೆ ಎಲ್ಲರೂ ಹೇಳ್ತಿದ್ರು, ಅಲ್ಲಿ ಕೂತವರೆಲ್ಲ ಮೀಡಿಯಾದವರೆಲ್ಲ ನೀವೆಲ್ಲ ಹೇಳ್ತಾ ಇದ್ರು, ಅವರೆಲ್ಲ ಹೇಳ್ತಿದ್ರು ಐ ಥಿಂಕ್ ಈ ಸಿನಿಮಾ ನಿಮಗೆ ಬ್ರೇಕ್ ಕೊಡುತ್ತೆ, ಈ ರೀತಿನೇ ನಾನು ನೋಡಿಲ್ಲ ನಾವು ಅಂತ ಹೇಳ್ಬಿಟ್ಟು, ಐ ಹೋಪ್ ಅದು ನಿಜ ಆಗುತ್ತೆ ಅಂತ ಹೇಳ್ಬಿಟ್ಟು ಅಟ್ಲೀಸ್ಟ್ ಆಫ್ಟರ್ ದಿಸ್ ನನ್ನ ಪೊಟೆನ್ಷಿಯಲ್ನ ತೋರಿಸ್ಕೊಳ್ಳೋ ಅಂತ ಒಂದು ಸಿನಿಮಾಗಳು ಸಿಗಬಹುದು ಅಂತ ಅನ್ಕೊಂತೀನಿ. ಓಕೆ, ನಾವು ಕೂಡ ಅದೇ ತರ. ಥ್ಯಾಂಕ್ ಯು ಸೋ ಮಚ್. ಅಫ್ಕೋರ್ಸ್ ನನಗೆ ಆನೆಸ್ಟ್ಲಿ ಹೇಳಬೇಕು, ನಂಗೆ ಫಸ್ಟ್ ಸಿನಿಮಾಯಿಂದ ಇವತ್ತು ನಾನು ಎಲ್ಲರಿಗೂ ಹೇಳ್ಕೊಂಡಾಗೆ ಬರ್ತೀನಿ, ನನಗೆ ಫಸ್ಟ್ ಸಿನಿಮಾಯಿಂದ ಇವತ್ತಿನವರೆಗೂ ನಾನು ಫಸ್ಟ್ ಡೇ ಮೊದಲನೇ ಹೊಸ ಆ್ಯಕ್ಟ್ರೆಸ್ ಆಗಿ ಸಿನಿಮಾ ಇಂಡಸ್ಟ್ರಿಗೆ ಕಾಲಿಟ್ಟಾಗಿದ್ದೆ, ಇವತ್ತಿನವರೆಗೂ ನನಗೆ ಮೀಡಿಯಾದಿಂದ ತುಂಬ ಪ್ರೀತಿ ಮತ್ತು ಸಪೋರ್ಟ್ ಸಿಕ್ಕಿದೆ. ಹಂಗೆ ನೋಡೋಕೆ ಹೋದರೆ ನನ್ನ ಎಲ್ಲದಕ್ಕೂ ನನ್ನ ಕರೀತಾರೆ, ಪ್ರೀತಿಯಿಂದ ಇರ್ತಾರೆ ನಾನು ಬಂದಾಗ. ಸೊ ಆ ಐ ಥಿಂಕ್ ಅದೇ ನನ್ನ ಇನ್ನೂ ಮುಂದೆ ತೊಗೊಂಡು ಹೋಗ್ತಾ ಇದೆ ಅಂತ ಅನಿಸುತ್ತೆ. ಬಿಕಾಸ್ ನಾ ಆಲ್ಮೋಸ್ಟ್ ಎರಡೂವರೆ ಮೂರು ವರ್ಷ ಆಯಿತು ನನಗೆ ಯಾವ ರಿಲೀಸ್ ಇಲ್ಲದೆ, ಬಟ್ ಇವಾಗಲೂ ಕೂಡ ಅದೇ ಪ್ರೀತಿ ಅದೇ ಸಪೋರ್ಟ್ ಇದೆ. ಸೊ ಐ ಹೋಪ್ ಅದೇ ಪ್ರೀತಿ ಅದೇ ಸಪೋರ್ಟ್ ಮುಂದೆ ಹೋದರೆ ಐಮ್ ಶೋರ್ ಐ ವಿಲ್ ಸಕ್ಸೀಡ್. ಆ್ಯಂಡ್ ನಿಮಗೂ ಕೂಡ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. SS TV ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ.